ಕಾಂಗ್ರೆಸ್ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವ ರೀತಿಯಾಗಿ ಜನಗಳಿಗೆ, ನಮ್ಮ ಬಡಜನತೆಗೆ, ನಮ್ಮ ರೈತಾಪಿ ವರ್ಗದವರಿಗೆ, ಹಿಂದುಳಿದ ವರ್ಗದವರಿಗೆ, ಎಲ್ಲ ಜಾತಿಯ ಬಡವರಿಗೆ ಏನು ಈ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರಲ್ಲ ಅದನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು, ಬೂತ್ ಮಟ್ಟದ ಅಧ್ಯಕ್ಷರು, ಬೂತ್ ಮಟ್ಟದ ಪದಾಧಿಕಾರಿಗಳು, ಮುಖಂಡರುಗಳು ಎಲ್ಲರೂ ಸೇರಿ ಪ್ರತಿಯೊಂದು ಮನೆಗೂ ತಲುಪುವಂಥ ಕೆಲಸ ನಾವು ಮಾಡಬೇಕು. ಇನ್ನೂ ಸಾಕಷ್ಟು ಸಮಯ ಇದೆ. ಇದನ್ನೆಲ್ಲ ಜನಗಳಿಗೆ ಮನವರಿಕೆ ಮಾಡಿಕೊಡುವುದರ ಮೂಲಕ ಪಕ್ಷವನ್ನು ಬಲಪಡಿಸುವುದರ ಜೊತೆಗೆ ಮುಂಬರುವ ಚುನಾವಣೆಯಲ್ಲಿ ನಮ್ಮ ವಿಜಯನಗರ ಕ್ಷೇತ್ರದ ಯಾರೇ ಅಭ್ಯರ್ಥಿಯಾಗಿರಲಿ ಅವರನ್ನು ಗೆಲ್ಲಿಸ್ತರ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಪಕ್ಷದ ಆದೇಶ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲ ನಮ್ಮ ಪಕ್ಷದ ಗುರಿಯಂತರು, ಯುವಕರು, ಸ್ನೇಹಿತರು, ಗೆಳೆಯರು, ಎಲ್ಲ ಮಾಧ್ಯಮದ ಮಿತ್ರರ ಮುಖಾಂತರ ನಾವೆಲ್ಲರೂ ಕೂಡ ಸೇರಿ ಪ್ರತಿಯೊಂದು ಯಾವುದೇ ಕೆಲಸ ಇರಲಿ ಅಲ್ಲಿ ಎಲ್ಲರೂ ಕೂಡ ಯಾವುದೇ ಮುಖಂಡರಿರಲಿ ಅದರಲ್ಲಿ ಭೇದ ಭಾವ ಮಾಡದೇ ಯಾವ ಥರದ ಯೋಚನೆ ಮಾಡದೇ ಪಕ್ಷ ಏನು ಆದೇಶ ಮಾಡ್ತೈತೆ ಅದಕ್ಕೆ ತಲೆಬಾಗಿ ಎಲ್ಲರೂ ಕೂಡ ಪಕ್ಷ ಕರೆದಲ್ಲಿಗೆ, ಪಕ್ಷ ಹೇಳಿದಲ್ಲಿಗೆ, ಪಕ್ಷ ಮಾಡಿದಂಥ ಕೆಲಸಗಳನ್ನು ಜನಗಳಿಗೆ ತಿಳಿಸ್ಕೊಡುವಂಥ ಕೆಲಸ ನಾವು ಅವುಗಳು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಮತ್ತು ಭಾಳಷ್ಟು ಜನ ಮಾತಾಡೋದಿರೋದ್ರಿಂದ ಬೇರೆ ಮಾತುಗಳಿಗೇನು ಕೊಡ್ತಾ ಉಪಾಧ್ಯಕ್ಷ ಪಕ್ಕೀರಪ್ಪ ಮಾಡ್ಯಾರಲ್ಲ ಇಲ್ಲಿ ಕವರ್ ಮಾಡ್ಕೊಂಡು ನೀವು ಬೂತಿಗೆ ಯಾವ ಥರ ನೀವು ಡೆವಲಪ್ ಮಾಡ್ತೀವಿ, ವೋಟರ್ಸ್ಗೆ ಹೆಂಗರಿಗೆ ಹೆಂಗೆ ವೋಟರ್ಸ್ ಮಾಡ್ತೀವಿ ಅದು ನಮಗೆ ನಿಮಗೆ ಸ್ವಾಗತ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ವಿಜಯನಗರ ಕಾನ್ಸ್ಟಿಟ್ಯೂನ್ಸಿಗೆ ಆಗಿರುವಂಥ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರೇ ಹಾಗೂ ಇಲ್ಲಿಂದ ಎಲ್ಲ ಬೂತ್ ಕಮಿಟಿ ತಮ್ಮೆಲ್ಲರಿಗೆ ತಿಳಿಸ್ಬೇಕೇನಂದ್ರೆ ಪರಮೇಶ್ವರ್ ಮುಖ್ಯಮಂತ್ರಿಯವರು ಕೂಡಿಟ್ಟು ಕೆಲಸ ಆಗಿದೆ, ಎಲ್ಲ ಇದು ಪ್ರಚಾರ ಭಾಳಷ್ಟು ಕಡಿಮೆ ಆಗಿದೆ ಅಂಥೇಳಿ ಎಲ್ಲ ಜನರಿಗೆ ತಿಳಿಸ್ಬೇಕು. ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೆ ತಿಳಿಸ್ಬೇಕು ಮತ್ತು ಎಲ್ಲ ಗೌರ್ಮೆಂಟ್ ಸವಲತ್ತುಗಳು ಎಲ್ಲ ಮನೆ ಮನೆಗೆ ತಲುಪ್ಯಾವ ಅಥವಾ ಇಲ್ಲ ಅದು ಒಂದು ಫಾರ್ಮ್ ಕೊಟ್ಟಿದ್ದಾರೆ, ಅವ್ರು ಫಾರ್ಮ್ ಎಲ್ಲ ತೊಗೊಂಡು ಅಲ್ಲಿ ಮನೆಗೆ ಹೋಗಿ ಫಿಲ್ಅಪ್ ಮಾಡಬೇಕು. ಅದೆಲ್ಲ ಅವ್ರ ನಾಲೆಜ್ ಆಗಿದ್ದು ಅವರೆಲ್ಲರೂ ಪರಿಶೀಲನೆ ಮಾಡೋರಿದ್ದಾರೆ ಪರಮೇಶ್ವರ ಮುಖ್ಯಮಂತ್ರಿಯವರು. ನಾವು ಏನೇನು ಅನೌನ್ಸ್ ಮಾಡಿದ್ದೆವು, ಆರೋಗ್ಯ ಭಾಗ್ಯ, ಕ್ಷೀರ ಭಾಗ್ಯ, ಅನ್ನ ಭಾಗ್ಯ, ರೈತರ ಸಾಲ ಮನ್ನಾ, ಎಲ್ಲ ಭಾಗ್ಯಗಳು ಜನರಿಗೆ ತಲುಪ್ಯಾವ ಅಥವಾ ಇಲ್ಲ ಅಂತ ಹೇಳೋ ಸಲುವಾಗಿ ಒಂದು ಫಾರ್ಮ್ ಕೊಟ್ಟಿದ್ದಾರೆ. ಆ ಫಾರ್ಮ್ ಮನೆ ಮನೆಗೆ ಹೋಗಿ ಅವ್ರಿಗೆ ಕೇಳಿಕೊಂಡು ಅದೆಲ್ಲ ಭರ್ತಿ ಮಾಡಿ KPCC ತುಂಬಿಸ್ಬೇಕು. ಇದೆಲ್ಲ ಕೆಲಸ ಬ್ಲಾಕ್ ಅಧ್ಯಕ್ಷರು ಮತ್ತು ಬೂತ್ ಮಟ್ಟದ ಎಲ್ಲರೂ ಸದಸ್ಯರು, ಎಲ್ಲರೂ ಚೇರ್ಮನ್ಸು ಎಲ್ಲರೂ ಕೂಡಿ ಕೆಲಸ ಮಾಡಬೇಕು. ಮತ್ತು ಕಾಂಗ್ರೆಸ್ನವರು ಪ್ರತಿಯೊಂದು ಕೆಲಸ ಮಾಡಿದಂಥದ್ದು ಪ್ರಚಾರ ಭಾಳ ಕಡಿಮೆ ಆಗ್ತಾ ಇದೆ ಅಂತೇಳಿ ಈ ಸ್ಕೀಮು ಪರಮೇಶ್ವರ ಮುಖ್ಯಮಂತ್ರಿಯವರು ಕೂಡಿ ಫಸ್ಟ್ ಮೊಟ್ಟ ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಈ ಸ್ಕೀಮ್ ತೆಗೆದ್ರೆ ಮನೆ ಮನೆಗೆ ಕಾಂಗ್ರೆಸ್ ನಡಿಗೆ ಅಂತೇಳಿ ಎಲ್ಲರಿಗೆ ತೆಗೆದ್ರೆ ಅದಕ್ಕೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಸಪೋಸ್ ಅವ್ರು ಇದ್ದಿಲ್ಲ ಅಂದ್ರೆ ಇನ್ನೊಂದ್ಸಲ ಹೋಗ್ರಿ ಬಟ್ ಅವರಿಗೆ ಮುಖ್ಯವಾಗಿ ಅವ್ರ ಮನೆಯಲ್ಲಿ ಭೇಟಿಯಾಗಿ ಕೈ ಪೀಡಿ ಕೊಟ್ಟು ಅವ್ರು ಫಾರ್ಮ್ ಫಿಲ್ಅಪ್ ಮಾಡಿ ಬರಬೇಕಂತೇಳಿ ಎಲ್ಲರ ಹತ್ರ ವಿನಂತಿ ಮಾಡಿ ಒಂದು ಎರಡು ಮಾತು ಮುಗಿಸ್ತೀನಿ. ಜಯ ಹಿಂದ್ ಸರ್. ಬ್ಲಾಕ್ ಅಧ್ಯಕ್ಷರಾದಂಥ ಶಿವಮೂರ್ತಿ ಅವರೇ ಮತ್ತು ಪಕ್ಷದ